ಹಣ ಬಲವೇ ಪ್ರಾಮುಖ್ಯತೆ ಪಡೆದಿರೋ ಸಂದರ್ಭದಲ್ಲಿ ಚುನಾವಣೆ ಮಾಡೋದು ಈಜಿನಾ ಸಾಧ್ಯ ಆಗುತ್ತಾ ಅಂತ ದುಡ್ಡೇ ಗೆಲ್ಲದಾದ್ರೆ ನಮ್ಮ ಕೆಜಿಎಫ್ ಬಾಬುನ ಗೆಲ್ಲಬೇಕು ಜನ ಬದಲಾಗ್ತಿದ್ದಾರೆ ಜನ 100% ಬದಲಾಗ್ತಾ ಇದ್ದಾರೆ ಹಾಗಾದ್ರೆ ಆಲಿ ಶಾಸಕರು ಲಿಂಗೇಜ್ ಜೆಡಿಎಸ್ ಎಂಎಲ್ಎ ನಿರೀಕ್ಷಿತ ಪ್ರಮಾಣದ ಕೆಲಸ ಮಾಡಿಲ್ವಾ ಬೇಲೂರನ್ನ ಒಂದು ರೌಂಡ್ ಸುತ್ತುಕೊಂಡು ಬಂದ್ರೆ ಡೆಫಿನೆಟ್ಲಿ ವಾಪಸ್ ಬೆಂಗಳೂರಿಗೆ ಬರಷ್ಟು ಹೊತ್ತಿಗೆ ನಿಮ್ಮ ಕಾರ್ನ ಸರ್ವಿಸ್ ಕೊಡ್ಲೇಬೇಕು ಹೌದಾ ಆ ಮಟ್ಟಿಗಳಾಗಿದೆ 100% ದೀರ್ಘಕಾಲ ರಾಜಕಾರಣ ಮಾಡಿದ್ರು ಮಾಜಿ ಸಚಿವ ಗಣಸೇಶ್ವರಂ ಕೂಡ ಕಾಂಗ್ರೆಸ್ ಆಸ್ಪಿರೆಂಟ್ ನಿಮ್ಮಲ್ಲಿ ಜನ ಅವರಿಗೂ ವೋಟ್ ಹಾಕಬಹುದಲ್ಲ ಯಾಕೆ ಬಿಜೆಪಿ ಗೆ ವೋಟ್ ಹಾಕಬೇಕು ಅಂತ ಜನಧನ ಯೋಜನೆಯಲ್ಲಿ ಕೋಟ್ಯಾಂತರ ಅಕೌಂಟ್ ಗಳು ಓಪನ್ ಆದವು ಅದು ಏನು ಪ್ರಯೋಜನ ಆಯ್ತು ಅದರಿಂದ ರೈತ ಸಮ್ಮಾನ ನಿಧಿಯಲ್ಲಿ ವರ್ಷಕ್ಕೆ ಕೇಂದ್ರದಿಂದ 6000 ರಾಜ್ಯದಿಂದ 4000 10000 ರೂಪಾಯಿ ಡೈರೆಕ್ಟ್ ಆಗಿ ಹೋಗಿ ಬೀಳ್ತಾ ಇದೆ ಅಕೌಂಟ್ ಮರ್ಸಿದ್ದೆ ಸಾಧನೆ ಅಂತ ಇವತ್ತು ಜನ ಯಾರುವೆ ಹರ್ಷದ ಕೂಳ ಮೇಲೆ ನಂಬಿಲ್ಲ ನನ್ನ ವರ್ಷದ ಕೂಳ ಯಾವ ತರ ಇರುತ್ತೆ ಅನ್ನೋದನ್ನ ಯೋಚನೆ ಮಾಡ್ತಾರೆ डबल इंजिन सरकार स्टेट गवर्नमेंट बीजेपी सरकार सत्तोगैते बदकिदिया सरकार डबल इंजिन सरकार शक्ति एष्टु मट्टिगे अंत जनरिगे गोत्तिदे ಇಷ್ಟು ಕಷ್ಟ ಇದ್ದಾಗಲೂ ಈ 40% ಸರ್ಕಾರ ಅನ್ನೋ ಆರೋಪ ಬರುತ್ತಲ್ಲ ಕಾಂಗ್ರೆಸ್ ಅವರು ಆರೋಪ ಮಾಡ್ತಾರಲ್ಲ ಏನು ಹೇಳ್ತೀರಿ ಅಂತ ಕಾಂಗ್ರೆಸ್ ಗೆ ಪಾಸಿಟಿವ್ ರಾಜಕಾರಣ ಮಾಡಕ್ಕೆ ಪಾಸಿಟಿವಿಟಿಯ ಶಕ್ತಿ ಇಲ್ಲ ಅವರಿಗೆ ಬರಿ ಆರೋಪಗಳ ಮೇಲೆ ಎಲೆಕ್ಷನ್ ನ ಗೆಲ್ಲಕಾಗಲ್ಲ ಆರೋಪಗಳನ್ನು ರುಜುವಾತ್ ಮಾಡಬೇಕು ಹಾಸನ ವಿಧಾನಸಭಾ ಕ್ಷೇತ್ರ ಹಾಸನ ಜಿಲ್ಲೆಯಲ್ಲಿ 7 ವಿಧಾನಸಭಾ ಕ್ಷೇತ್ರ ಸೋ ಬಿಜೆಪಿ ಅವರ ಲೆಕ್ಕಾಚಾರ ಏನು ಈ ಸರಿ ಎಷ್ಟು ಸ್ಥಾನ ಗೆಲ್ಲಬೇಕು ಅಂತಿದ್ದೀರಿ ಏನು ಕತೆ ಡೆಫಿನೆಟ್ಲಿ ಚಾನ್ಸಸ್ ಇದೆ ಎಲ್ಲರೂ ನಾವು ಸಂಘಟಿತವಾಗಿ ಪ್ರಯತ್ನ ಮಾಡಿದ್ರೆ ಗೆಲ್ಲ ಅಂತ ಚಾನ್ಸಸ್ ಇದೆ ಕರ್ನಾಟಕ ರಾಜ್ಯದ ವಿಧಾನಸಭೆ 224 ಕ್ಷೇತ್ರದಲ್ಲಿ ಬಿಜೆಪಿ ಸಂಖ್ಯೆ ಏನಾಗಿರುತ್ತೆ ನನ್ನ ಪ್ರಕಾರ ಸಮಯದ 125 ಟು 130 ಇರ್ತೀವಿ ಅಂತ ಅನ್ಸುತ್ತೆ ಯಾರಾಗ್ತಾರೆ ಮುಖ್ಯಮಂತ್ರಿ ನಾಳೆ ದಿವಸ ನಮ್ಮ ದೇಶವನ್ನ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆಸುವಂತ ಯೋಜನಾ ಲಹರಿ ಇರುವಂತ ಒಬ್ಬ ಮುಖ್ಯಮಂತ್ರಿ ಆಗಿ ಆಗ್ತಾರೆ ಕುಮಾರ್ ಸ್ವಾಮಿ ಅವರು ಹೇಳ್ತಾರಲ್ಲ ಬ್ರಾಹ್ಮಣರ ಸಿಎಂ ಮಾಡ್ತಾರೆ ಅಂತ ಅಂತರ್ದ ಏನೋ ಲೆಕ್ಕಾಚಾರ ಇದೆಯಾ ಪಾರ್ಟಿನಲ್ಲಿ ದೇಶದಲ್ಲೇ ಒಂದು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗುವಂತ ಪ್ರಾಬಲ್ಯತೆ ಇರುವಂತ ಒಬ್ಬ ಜನಪ್ರತಿನಿಧಿಗೆ ನಮ್ಮ ಪಕ್ಷ ಯೋಚನೆ ಮಾಡಿ ಮಾಡ್ತಾರೆ ದೇವೇಗೌಡರ ಮನೆ ಫ್ಯಾಮಿಲಿ ಭದ್ರಕೋಟೆ ಅನ್ನೋದಿದೆ ಆಸನ ಜೆಡಿಎಸ್ ಭದ್ರಕೋಟೆ ಆಗಿ ಉಳಿಯುತ್ತಾ ಅಂತ ನಮ್ಮ ದೇಶಕ್ಕೆ ಡೆಮೊಕ್ರಟಿಕ್ ಸಿಸ್ಟಮ್ ಬಂದ ಸುಮಾರು ವರ್ಷ ಆಯ್ತು ರಾಜ ರಜವಾಡಗಳ ಜಾಗ ಅಲ್ಲ ಇದು ನಾನು ಆದ್ಮೇಲೆ ನಮ್ಮ ಮಾಮ ನಮ್ಮ ಮಗ ನನ್ನ ಮಗ ಆದ್ಮೇಲೆ ನನ್ನ ಮೊಮ್ಮಗ ಅವೆಲ್ಲ ಮುಗಿದೈತೆ ಇವತ್ತು ನಾನೇ ಆಗ್ತೀನಿ ಅಂತ ಆ ಗರ್ವ ಯಾರಿಗಾರ ಇದ್ರೆ ಅದನ್ನ ಮುರಿಯೋ ಅಂತ ಶಕ್ತಿ ನಮ್ಮ ಮತದಾರರಲ್ಲಿ ಇದ್ದಾರೆ ಮತದಾರರು ಪ್ರಬುದ್ಧರಿದ್ದಾರೆ ಇಡೀ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ರೆ ಹಾಸನದಲ್ಲಿ ಮಾತ್ರ ಜೆಡಿಎಸ್ ಸರ್ಕಾರ ಇದೆ ಅದರಲ್ಲಿ ಹೊಳೆನರಸೀಪುರ ಇನ್ನೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಇದಾಗಲಿಲ್ಲ ಅಲ್ಲಿ ಇನ್ನೂ ಪಾಳೆಗಾರಿಕೆ ರಾಜಕಾರಣ ನಡೀತಾ ಇದೆ ಅಂತ ಯಾಕೆ ಹೊಳೆನರಸೀಪುರದಲ್ಲಿ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಆಗ್ತಾ ಇಲ್ಲ ಬಿಜೆಪಿ ಅವರು ಯಾಕೆ ಪಕ್ಷ ಕಟ್ಟಿಲ್ಲ ಅಲ್ಲಿ ಅಂತ ಈ ಪಕ್ಷ ಕಟ್ಟೋದೊಂದು ಆರ್ಗ್ಯಾನಿಕ್ ಪ್ರೋಸೆಸ್ ಬಟ್ ನಮ್ಮ ಸಂಘಟನೆಯ ಆಯಾಮಗಳು ಅನೇಕ ಇದಾವೆ ನಾವು ಮಾಡ್ತಾ ಇರ್ತೀವಿ ಪ್ರೀತಮ್ ಗೌಡರು ವರ್ಸಸ್ ದೇವೇಗೌಡರ ಫ್ಯಾಮಿಲಿ ಯಾರು ಯಾರು ಗೆಲ್ತಾರಲ್ಲಿ ಹಾಸನದಲ್ಲಿ ನನ್ನ ಪ್ರಕಾರ ಅತಿ ಹೆಚ್ಚು ಬಹುಮತದಲ್ಲಿ ಪ್ರೀತಮ್ ಗೌಡರು ಗೆಲ್ತಾರೆ ನಾನು ಯಾವಾಗಲೂ ಎರಡು ಪ್ರಶ್ನೆ ಕೇಳ್ತೀನಿ ಹಾಸನ ವಿಚಾರ ಬಂದಾಗ ಹಾಸನ ಕ್ಷೇತ್ರದ ವಿಚಾರ ಬಂದಾಗ ಒಂದು ಗೆಲ್ತಾರ ಅಂತ ಗೆಲ್ತೀವಿ ಅಂತ ಹೇಳೋರಿಗೆ 50,000 ಗೆಡಲ್ ಗೆಲ್ತಾರ ಅಂತ ಕೇಳ್ತೀನಿ ಎಸ್ ಇಟ್ಸ್ ಪಾಸಿಬಲ್ ನಂಬಿಕೆ ಏನಿದೆ ಅಂದ್ರೆ ಅತಿ ಹೆಚ್ಚು ಬಹುಮತದಲ್ಲಿ ಗೆಲ್ತಾರೆ ಬೇಲೂರು ವಿಧಾನಸಭಾ ಕ್ಷೇತ್ರದ ಜನ ಸಂತೋಷ್ ಕೆಂಚಾಂಬ ಅವರಿಗೆ ಯಾವ ಕಾರಣಕ್ಕೆ ವೋಟ್ ಹಾಕಬೇಕು ಬಿಜೆಪಿಗೆ ಯಾವ ಕಾರಣಕ್ಕೆ ವೋಟ್ ಹಾಕಬೇಕು ಬಿಜೆಪಿ ಒಂದು ವಿಶೇಷವಾದ ಯೋಜನೆಗಳು ಹಾಗೂ ವಿಶೇಷವಾದ ಸಿದ್ಧಾಂತಗಳನ್ನು ಇಟ್ಕೊಂಡಿರುವಂತ ಪಕ್ಷ ದೇಶವೇ ಮೊದಲು ಅನ್ನುವ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಸ್ಪಷ್ಟ ಬಹುಮತದ ಭಾರತೀಯ ಜನತಾ ಪಾರ್ಟಿಯ ಪಕ್ಷ ಬರೋದು ಗ್ಯಾರಂಟಿ ಪಾರ್ಟಿಯಿಂದ ಯಾರಿಗೆ ಟಿಕೆಟ್ ಆದರೂ ಕೂಡ ಚುನಾವಣೆ ಮಾಡ್ತೀನಿ ಡೆಫಿನೆಟ್ಲಿ ಪಾರ್ಟಿ ನನ್ನ ತಾಯಿ ಇದ್ದಂಗೆ ಪಕ್ಷ ಗೆಲ್ಲಿಸ್ತೀರಿ 100% ಕಮಲ ಅರಳೆ ಅಳುತ್ತಾ ಬೇಲೂರು ಪ್ರಗತಿ ಆಗೇ ಆಗ ಎರಡ್ ಸಾವಿರದ 23ರ ವಿಧಾನಸಭೆ ಚುನಾವಣೆಗೆ ದಿನಗಣನೆ ಆರಂಭ ಆಗಿದೆ ಚುನಾವಣೆ ಅಂದ ತಕ್ಷಣ ಬಹಳಷ್ಟು ಬಿಜೆಪಿ ವಿಚಾರಕ್ಕೆ ಬಂದರೆ ಗುಜರಾತ್ ಮಾದರಿ ಅನ್ನೋ ಒಂದಷ್ಟು ಲೆಕ್ಕಾಚಾರ ಶುರುವಾಗಿದೆ ಜೊತೆಗೆ ಹೊಸ ತಲೆಮಾರಿನ ರಾಜಕಾರಣ ಕೂಡ ಶುರುವಾಗಿರ್ತಕ್ಕಂಥದ್ದು ರಾಜಕಾರಣ ಅಂದಾಗ ಪಾಳೆಗಾರರು ಅವರೇ ರಾಜಕಾರಣ ಅದೇ ಫ್ಯಾಮಿಲಿ ರಾಜಕಾರಣ ಎಮ್ ಎಲ್ ಎ ಮಗ ಎಮ್ ಎಲ್ ಎ ನಿಲ್ಲೋದು ಮಿನಿಸ್ಟರ್ ಮಗ ಲೈಕ್ ಈ ಥರದ್ದು ಅನ್ನೋ ಸನ್ನಿವೇಶಗಳ ನಡುವೆ ಹೊಸಬರ ಎಂಟ್ರಿ ಆಗ್ತಾ ಇದೆ ದೇಶಾಭಿಮಾನ ಈ ಎಲ್ಲ ಲೆಕ್ಕಾಚಾರದಲ್ಲೂ ಭಾಗಿಯಾದವರು ಸಹ ಬಿಜೆಪಿಯ ಟಿಕೆಟ್ ನಿರೀಕ್ಷೆಯಲ್ಲಿದ್ದಾರೆ ಹಾಗೆ ನನ್ನ ಜೊತೆ ಇವತ್ತು ರಾಷ್ಟ್ರಧರ್ಮ ಇದು ಎಲ್ಲೋ ಕೇಳಿರ್ತೀರಿ ಇಡೀ ಕರ್ನಾಟಕದಾದ್ಯಂತ ದೇಶದ ಬಗ್ಗೆ ಧರ್ಮದ ಬಗ್ಗೆ ಚಿಂತನೆಗಳನ್ನ ಹೇಳುವಂಥ ರಾಷ್ಟ್ರಧರ್ಮದ ಮುಖ್ಯಸ್ಥರಿಗೆ ನನ್ನ ಜೊತೆ ಇದ್ದಾರೆ ಸಂತೋಷ್ ಕೆಂಚಾಂಬ ಅವರು ಬಿಜೆಪಿ ಮುಖಂಡರು ಬೇಲೂರು ಸಹ ನಮಸ್ಕಾರ ಕಾರ್ಯಕ್ರಮ ಸ್ವಾಗತ